हाय हलो नमस्कार कूड़ा स्वागत के सी गाइड यूट्यूब चानल नोड़कर शिवम्ग दावणगेरे मत चित्रदुर्ग जिला सहकार हाला उत्पक उत्पादक संघ वक्ूटमेंट नड़ीता नोड़बू सो यह रिक्वर्मेंट के संबंध नानु बेगे कूड़ा पोस्ट हाक ग्रूप्स सो इवर रिक्वर्मेंट के संबंध नोटिफिकेशन ओडसी आनलन अप्लिकेशन कूड़ा स्टार्ट आगिवंतु मोदन ना नोड़ा एजुकेशन क्वालिफिकेशन लास्ट नोड़ा बिकॉज नंबर आफ् पोस्ट तुम जास्ती है मत एजुकेशन क्वालिफिकेशन डिस्कस लेट आगे मोदी ना सेलेक्शन प्रोसीजर एज लिमिट मत यहाँ बेस मेले सेलेक्शन सो संपूर्ण बेरे महित फस्ट तीन अदर फैनली एजुकेशन क्वालिफिकेशन संबंध डीटेल तल्सको सो मोदन ना नोड़े वो 194 हे नोड़बू सो 194 हे कूड़ा सुमार 30 हेच्चु पोस्ट नोड़बू सो यह पोस्ट डीटेल नोड़े पी डी एफ डाउनलोड मोबाइल ना डिस्क्रिप्शन लिंक को अलग होंगे नोड़कबूद अथवा नानून कूड़ा तोर्तनी निम्हे वो फार्मेटन हाकि फाइनल एजुकेशन क्वालिफिकेशन ऐन नानु आ चार्ट हाकी अदान तोर्तने सो मोदी ना नोड़े वो अप्लिकेशन फीस बैंक ना नोड़े वो परिशिष्ट पंगड़ परिशिष्ट जाति मत प्रवर्ग वो अंगविकल अभ्यर्थी अदे 500 रूपये अप्लिकेशन फीसन पे मे इतर अभ्यर्थी पावती 1000 रूपये अप्लिकेशन फीसन पावत आनलन मुखातर नहीं पेयन कहबाद अप्लिकेशन स्टार्ट आगे निम्हे दिनांक एर सविद इपत्मू इवत स्टार्ट अप्लिकेशन हाकली डिस्क्रिप्शन लिंक कूड़ा नान डिस्क्रिप्शन को अलग अप्लिकेशन हाँबाद डायरेक्टी अर्जी सल्ली कोने दिनांक बंद 3/3/2023 सो इशे अप्लिकेशन कूड़ा हाक इन भाई इंपार्टेंट आगे कन्ड भाषा ओद बरू बरी बरलू अप्लिकेशन हाक्रे सो कन्ड भाषा बंदर नहीं एलिजिबल अंत इत भाला इंपार्टेंट आगे ना वयोमति के संबंध ना नोड़े मोदी कनिष्ठ निम्हे 18 वर्ष आगे गरिष्ठ निम्हे परिशिष्ट जाति परिशिष्ट पंगड़ मत प्रवर्ग वो कैंडिडेट्स आगे 40 वर्षद अप्लिकेशन हाकबहू अदे रीतली प्रवर्ग 2A 2B 3A 3B कैंडिडेट आगे 38 वर्षद अप्लिकेशन हाकबहू अदे रीति सामान्य अभ्यर्थी आगे 35 वर्षद अप्लिकेशन हाकबहू अदे रीतली मजी सैनिकर अद्क संबंध वयोमति सड़ल के कूड़ा सो अदूँ संबंध डाक्युमेंट कूड़ा ನೀವು ಪ್ರೊಡ್ಯೂಸ್ ಮಾಡಬೇಕು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವ ಕ್ಯಾಟಗರಿ ಸೇರಿರ್ತಾರೆ ಆ ಕ್ಯಾಟಗರಿಯ ಏಜ್ ಲಿಮಿಟ್ ಪ್ಲಸ್ 10 ವರ್ಷ ಅವಧಿ ಕೂಡ ಅವರಿಗೆ ಎಕ್ಸ್ಟೆಂಡ್ ಮಾಡಲಾಗುತ್ತೆ ಸೋ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ನಾವು ನೋಡಿದ್ರೆ ಮೊದಲನೆಯದಾಗಿ ಆಯ್ಕೆ ವಿಧ ಒಟ್ಟು ಅಂದ್ರೆ ಡಿಗ್ರಿ ಅಥವಾ ಡಿಗ್ರಿಗಿಂತ ಕಡಿಮೆ ಎಜುಕೇಷನ್ ಕ್ವಾಲಿಫಿಕೇಶನ್ ಇರುವಂತಹ ಎಲ್ಲ ಹುದ್ದೆಗಳು ಕೂಡ ಒಂದೇ ಎಕ್ಸಾಮ್ ಕೊಡಲಾಗುತ್ತೆ ಸೋ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 200 ಅಂಕಗಳಿಗೆ ನಿಮಗೆ ಮಾರ್ಕ್ 200 ಅಂಕಗಳಿಗೆ ಟೆಸ್ಟನ್ನು ಕೊಡಲಾಗುತ್ತೆ ಮೀನ್ಸ್ ರಿಟನ್ ಟೆಸ್ಟನ್ನು ಕೊಡಲಾಗುತ್ತೆ ಸೊ 200 ಅಂಕಗಳಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಾ ಅದರ ಸ್ಕೋರು ಅದನ್ನು 85%ಗೆ ಕನ್ವರ್ಟ್ ಮಾಡಿ ಪ್ಲಸ್ ನಿಮ್ಮ ಇಂಟರ್ವ್ಯೂ ಮಾರ್ಕ್ಸ್ 15 ಏನಿರುತ್ತೆ ಅದರ ಒಂದು 15% ಆ್ಯಡ್ ಮಾಡಿ ಫೈನಲ್ ಪರ್ಸೆಂಟೇಜನ್ನು ನಿಮ್ಮ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡ್ತೀರಿ ಆ ಫೈನಲ್ ಪರ್ಸೆಂಟೇಜ್ ಮೇಲೆ ನಿಮಗೆ ಸೆಲೆಕ್ಷನ್ ಆಗುವಂಥದ್ದು ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅಂದರೆ ಏನು 200 ಮಾರ್ಕ್ಸ್ ಇರುತ್ತೆ 200 ಮಾರ್ಕ್ಸ್ ಅನ್ನಗೆ ಎಕ್ಸಾಮ್ ಕೊಟ್ಟ ನಂತರ ಆ 200 ಮಾರ್ಕ್ಸನ್ನು 85%ಗೆ ಕನ್ವರ್ಟ್ ಮಾಡಿ ಸೊ ಆ 85% ಪ್ಲಸ್ 15 ಮಾರ್ಕ್ಸ್ ಇಂಟರ್ವ್ಯೂ ಈ 15 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ ಸೊ ಎರಡೂ ಸೇರಿಸಿ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ ಡಿಸೈಡ್ ಆಗುವಂಥದ್ದು ಸೊ ಹಾಗಾದರೆ ಆ 200 ಮಾರ್ಕ್ಸಲ್ಲಿ ಏನೇನು ಕೇಳಲಾಗುತ್ತೆ ಅಂತ ನೋಡಿದ್ರೆ ಕನ್ನಡ ಭಾಷೆಗೆ 50 ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್ ಭಾಷೆಗೆ 15 ಮಾರ್ಕ್ಸ್ ಇರುತ್ತೆ ಸಾಮಾನ್ಯ ಜ್ಞಾನ ಸಾರಿ 25 ಮಾರ್ಕ್ಸ್ ಇರುತ್ತೆ ಸಾಮಾನ್ಯ ಜ್ಞಾನಕ್ಕೆ 25 ಮಾರ್ಕ್ಸ್ ಇರುತ್ತೆ ಸಹಕಾರ ವಿಷಯಕ್ಕೆ ಸಂಬಂಧಪಟ್ಟಂತೆ 50 ಮಾರ್ಕ್ಸ್ ಇರುತ್ತೆ ಭಾರತದ ಸಂವಿಧಾನ ಸಂಬಂಧಪಟ್ಟಂತೆ 25 ಮಾರ್ಕ್ಸ್ ಇರುತ್ತೆ ಅದೇ ರೀತಿಲಿ ವಸ್ತುನಿಷ್ಠೆ ಅಂತ ಹೇಳಲಾಗುತ್ತೆ ಸೊ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ 25 ಅಂಕಗಳಿರುತ್ತೆ ಸೊ ಒಟ್ಟು 200 ಅಂಕಗಳಿರುತ್ತೆ ಸೊ ಈ 200 ಅಂಕಗಳಿಗೆ ನೀವು ಎಕ್ಸಾಮನ್ನು ಬರೆಯಬೇಕಾಗ್ತದೆ ಸೊ ಆ 200 ಅಂಕಗಳಿಗೆ ನಾನು ಆಲ್ರೆಡಿ ಹೇಳಿದ ಹಾಗೆ ಸೊ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗುವಂಥದ್ದು 200 ಅಂಕಗಳಿಗೆ ಎಷ್ಟು ಸ್ಕೋರ್ ಮಾಡ್ತೀರೋ ಅದರ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತೆ 1:5 ಸೊ ಒಂದು ಪೋಸ್ಟ್ಗೆ 5 ಜನರಂತೆ ನಿಮಗೆ ಇಂಟರ್ವ್ಯೂ ಕರೆಯಲಾಗುತ್ತೆ ಸೊ ಇಂಟರ್ವ್ಯೂವಲ್ಲಿ ಪಡೆದುಕೊಂಡಂಥ ಮಾರ್ಕ್ಸು ಪ್ಲಸ್ ನಿಮಗೆ 200ಕ್ಕೆ ಎಷ್ಟು ಸ್ಕೋರ್ ಮಾಡಿದ್ರೆ ಆ ಮಾರ್ಕ್ಸು ಸೇರಿಸಿ ನಿಮಗೆ ಫೈನಲ್ ಮೆರಿಟ್ ಲಿಸ್ಟು ಡಿಸೈಡ್ ಆಗುವಂಥದ್ದು ಇನ್ನು ಫೋಟೋ ಮತ್ತು ಸಿಗ್ನೇಚರ್ಗೆ ಸಂಬಂಧಪಟ್ಟಂತೆ ಒಂದು ಇದನ್ನು ಕೂಡ ಕೊಟ್ಟಿರುವಂಥದ್ದು ನೋಟನ್ನು ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು ಸೊ ಫೋಟೋ ನಿಮಗೆ ವೈಟ್ ಬ್ಯಾಕ್ಗ್ರೌಂಡ್ ವೈಟ್ ಆಗಿರಬೇಕಂತನೂ ಕೂಡ ಇದರಲ್ಲಿ ಡಿಕ್ಲೇರ್ ಮಾಡಿದ್ರೆ ಹಾಗೆ ಬ್ಯಾಕ್ಗ್ರೌಂಡ್ ವೈಟ್ ಇರುವಂಥ ಫೋಟೋವನ್ನೇ ನೀವು ಅಪ್ಲೋಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ ಸಂಬಂಧಪಟ್ಟಂತೆ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಮಿಕ್ಕಿದ್ದ ನಿಮಗೆ ಏನು ರಿಸರ್ವೇಷನ್ಸ್ ಇದೆ ಎಲ್ಲ ರಿಸರ್ವೇಷನ್ಸ್ ಕನ್ನಡ ಮೀಡಿಯಂ ಆಗಿರ್ಬೋದು ರೂರಲ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕೂಡ ರೆಡಿ ಮಾಡಿ ಆ ರಿಸರ್ವೇಷನ್ ಕೂಡ ನೀವು
ಪಡ್ಕೋಬೋದು. ಮೊದಲನೇದಾಗಿ ನಾವು ನೋಡಿದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಥವಾ ಸಹಾಯಕ ವ್ಯವಸ್ಥಾಪಕರು ಅಂತೇಳಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಡಿಗ್ರಿ ಇನ್ ವೆಟರ್ನರಿ ಸೈನ್ಸ್ ಅಥವಾ ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಆಗಿರ್ಬೋದು, BVSC ಅಥವಾ AH ಅಂತ ಹೇಳ್ತೀವಿ, ಆಗಿದ್ದರೆ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಈ ಒಂದು ಪೋಸ್ಟ್ಗೆ ನಾವು ನೋಡಿದ್ರೆ 2 ವರ್ಷದ MBA ಇನ್ HR, HRಲ್ಲಿ MBA ಆಗಿದ್ದು 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಅಂದರೆ ಮತ್ತು ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಇರಬೇಕಾಗತ್ತೆ. ಅಂದರೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಲಿ ಅಸಿಸ್ಟೆಂಟ್ ಮ್ಯಾನೇಜರ್ F&F ಅಂತ ಹೇಳ್ತೀವಿ. ಈ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ BSc ಇನ್ ಅಗ್ರಿ ಆಗಿರಬೇಕಾಗತ್ತೆ, ಜೊತೆಗೆ 5 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಅನಿಮಲ್ ಫೀಡ್ ಆಗಿರ್ಬೋದು ಅಥವಾ ಫುಡ್ ಡೆವಲಪ್ಮೆಂಟ್ ಸರ್ಫ್ ಆಗಿರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಮಿಲ್ಕ್ ಯೂನಿಯನ್ ಆಗಿರ್ಬೋದು. ಸೊ ಅದರಲ್ಲಿ 5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಸಿಸ್ಟಮ್ ಆಫೀಸರ್ ಅಂತ ಹೇಳ್ತೀವಿ, ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ BE in ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಷನ್ ಸೈನ್ಸ್ ಆಗಿದ್ದರೆ ಅಪ್ಲಿಕೇಶನ್ನ ಹಾಕಬಹುದು. ಅದೇ ರೀತಿಲಿ ನೆಕ್ಸ್ಟ್ ಮಾರ್ಕೆಟಿಂಗ್ ಆಫೀಸರ್ ಪೋಸ್ಟ್ ಕೇಸ್ ನಾವು ನೋಡೋದಾದರೆ BCOM, BSc ಅಥವಾ BBM ಡಿಗ್ರಿ ಆಗಿದ್ದರೆ ಅಪ್ಲಿಕೇಶನ್ ಹಾಕಬಹುದು. ಜೊತೆಗೆ ಈ ಒಂದು ಡಿಗ್ರಿ ಜೊತೆಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಇರಬೇಕಾಗತ್ತೆ ಮಾರ್ಕೆಟಿಂಗಲ್ಲಿ. ಅದಾದ ನಂತರ ನಾವು ನೋಡಿದ್ರೆ ಟೆಕ್ನಿಕಲ್ ಆಫೀಸರ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಮೆಕ್ಯಾನಿಕಲ್ ಅಥವಾ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಡಿಗ್ರಿ ಆಗಿದ್ದರೆ ಅಪ್ಲಿಕೇಶನ್ ಹಾಕಬಹುದು. ಅಂದರೆ ಇದರಲ್ಲಿ ಏನು 2 ಪೋಸ್ಟ್ ಇದೆ, 2 ಕೂಡ ಒಂದು ಮೆಕ್ಯಾನಿಕಲ್ಗೆ ಒಂದು ಎಲೆಕ್ಟ್ರಿಕಲ್ ಅವರಿಗೆ ಇಡಲಾಗುತ್ತೆ. ಹಾಗಾಗಿ ಎಲೆಕ್ಟ್ರಿಕಲ್ಗೆ ಅಪ್ಲಿಕೇಶನ್ ಹಾಕೋರು ಎಲೆಕ್ಟ್ರಿಕಲ್ ಆಗಿರಬೇಕಾಗತ್ತೆ, ಮೆಕ್ಯಾನಿಕಲ್ ಅಪ್ಲಿಕೇಶನ್ ಹಾಕೋರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕಾಗತ್ತೆ. ಅದಾದ ನಂತರ ಟೆಕ್ನಿಕಲ್ ಆಫೀಸರ್ ಕ್ವಾಲಿಟಿ ಕಂಟ್ರೋಲ್ಗೆ ನಾವು ನೋಡೋದಾದರೆ ಇದರಲ್ಲೂ 2 ಪೋಸ್ಟ್ ಇದೆ, 2 ಕೂಡ ಒಂದು ಕೆಮಿಸ್ಟ್ರಿ ಅವರಿಗೆ, ಒಂದು ಮೈಕ್ರೋಬಯಾಲಜಿ ಅವರಿಗಿದೆ. ಸೊ ಹಾಗಾಗಿ BSc in ಮೈಕ್ರೋಬಯಾಲಜಿ ಇದ್ದರೆ ಅಪ್ಲಿಕೇಶನ್ ಹಾಕಬಹುದು, ಮತ್ತು BSc in ಕೆಮಿಸ್ಟ್ರಿ ಆಗಿದ್ದರೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಟೆಕ್ನಿಕಲ್ ಆಫೀಸರ್ DT ಅಂತ ಏನು ಹೇಳ್ತೀವಿ, ಸೊ ಈ ಒಂದು ಪೋಸ್ಟ್ಗೆ ಕಂಪ್ಯೂಟರ್ ನಾಲೆಡ್ಜ್ ಜೊತೆಗೆ BTech ಇನ್ ಡೈರಿ ಟೆಕ್ನಾಲಜಿಯಲ್ಲಿ BTech ಆಗಿದ್ದರೆ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾವು ನೋಡೋದಾದರೆ ಕೆಮಿಸ್ಟ್ರಿ Grade 1 ಅಂತ ಹೇಳ್ತೀವಿ. ಸೊ ಈ ಒಂದು ಕೆಮಿಸ್ಟ್ರಿ Grade 1 ನೋಡಿದ್ರೆ ಒಂದು ಡಿಗ್ರಿ BSc ಡಿಗ್ರಿನ ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ ಒಂದು ಸಬ್ಜೆಕ್ಟನ್ನು ನೀವು ಓದಿರಬೇಕಾಗ್ತದೆ, ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು, ಮತ್ತು 2 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸು ಕೂಡ ಆಗಿರಬೇಕಾಗುತ್ತೆ ಡೈರಿಯಲ್ಲಿ ಅಥವಾ ಫುಡ್ ಪ್ರೊಸೆಸಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕಾಗ್ತದೆ. ಸೊ ನಿಮ್ಗೆ ಆಲ್ರೆಡಿ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ಕನ್ಫ್ಯೂಸ್ ಆಗಿದ್ದರೆ, BSc ಇಲ್ಲಿ ಒಂದು ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ ಯಾವುದಾದ್ರು ಒಂದು ಓದಿರಬೇಕಾಗ್ತದೆ, ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಅವ್ರ ಜೊತೆಗೆ ನಿಮಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ 15 ಬಂದು ನಾವು ನೋಡಿದ್ರೆ ಎಕ್ಸ್ಟೆನ್ಷನ್ ಆಫೀಸರ್ Grade 3 ಅಂತ ಹೇಳೋದಾದರೆ ನಿಮಗೆ ಡಿಗ್ರಿ ಆಗಿರಬೇಕು, ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು, ಜೊತೆಗೆ ಇರಬೇಕು ನೇರ ನೇಮಕಾತಿ ಅವ್ರಿಗೆ. ಇದರಲ್ಲಿ 2 ರೀತಿ ಡಿವೈಡ್ ಮಾಡಿರುತ್ತೆ, ಒಂದು ಡಿಪಾರ್ಟ್ಮೆಂಟ್ ಅವ್ರಿಗೆ ಮತ್ತು ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತೇಳಿ. ಸೊ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಜೊತೆಗೆ ಡಿಗ್ರಿ ಆಗಿರಬೇಕು ಅಪ್ಲಿಕೇಶನ್ ಹಾಕಬೇಕು. ಡಿಪಾರ್ಟ್ಮೆಂಟ್ ಇಲ್ಲ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕೋರು ಡಿಗ್ರಿ ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಅಪ್ಲಿಕೇಶನ್ ಹಾಕಬಹುದು. ಅದಾದ ನಂತರ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ Grade 2 ಅಂತ ಹೇಳ್ತೀವಿ. ಇದಕ್ಕೆ ಡಿಗ್ರಿ ಆಗಿರಬೇಕು, ಜೊತೆಗೆ ಕಂಪ್ಯೂಟರ್ ನಾಲೆಡ್ಜು ಕೂಡ ಇರಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ 12ನೇ ಒಂದು ಸೀರೀಸನ್ನು ನೋಡಿದ್ರೆ ಅಕೌಂಟ್ಸ್ ಅಸಿಸ್ಟೆಂಟ್ Grade 2 ಅಥವಾ ಲೆಕ್ಕ ಸಹಾಯಕ Darje 2 ಅಂತ ಏನು ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ BCOM ಡಿಗ್ರಿ ಆಗಿರಬೇಕಾಗ್ತದೆ, ಮತ್ತು ಕಂಪ್ಯೂಟರ್ ನಾಲೆಡ್ಜು ಕೂಡ ಇರಬೇಕಾಗತ್ತೆ, ಅದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟು ಕೂಡ ಇರಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಮಾರ್ಕೆಟಿಂಗ್ ಅಸಿಸ್ಟೆಂಟ್ Grade 2, ಸೊ ಮಾರ್ಕೆಟ್ ಸಹಾಯಕ Darje 2 ಅಂತ ಏನು ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ BSc ಅಥವಾ BBM ಅಥವಾ BCOM ಈ ಒಂದು ಡಿಗ್ರಿ ಆಗಿದ್ದರೆ, ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಅದಾದ ನಂತರ ಕೆಮಿಸ್ಟ್ರಿ Grade 2 ಅಂತ ಹೇಳ್ತೀವಿ. ಈ ಒಂದು ಪೋಸ್ಟ್ಗೆ ನಾವು ನೋಡೋದಾದರೆ BSc ಡಿಗ್ರಿಲಿ ಒಂದು ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ, ಇದರಲ್ಲೂ ಕೂಡ 2 ಡಿವೈಡ್ ಮಾಡಲಾಗುತ್ತೆ, ಕೆಮಿಸ್ಟ್ರಿ ಮತ್ತು ಮೈಕ್ರೋಬಯಾಲಜಿ ಅಂತ ಹೇಳಿ. ಸೊ 2 ಕೂಡ ಡಿಫ್ರೆಂಟ್ ಇರುತ್ತೆ. ಕೆಮಿಸ್ಟ್ರಿ ಅವರು ಕೆಮಿಸ್ಟ್ರಿ ಅಪ್ಲಿಕೇಶನ್ ಆಗೋ, ಮೈಕ್ರೋಬಯಾಲಜಿ ಹೋದರು ಮೈಕ್ರೋಬಯಾಲಜಿ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬಹುದು. ಸೊ ಹಾಗಾಗಿ BSc ಅಲ್ಲಿ ನಿಮಗೆ ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ ಒಂದು ಸಬ್ಜೆಕ್ಟನ್ನು ಓದಿರ್ಬೇಕಾಗ್ತದೆ, ಮತ್ತು ಜೊತೆಗೆ ಕಂಪ್ಯೂಟರ್ ನಾಲೆಡ್ಜು ಕೂಡ ಇರಬೇಕಾಗುತ್ತೆ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಜೂನಿಯರ್ ಸಿಸ್ಟಮ್ ಆಪರೇಟರ್ ಅಂತ ಹೇಳ್ತೀವಿ, ಕಿರಿಯ ಸಿಸ್ಟಮ್ ಆಪರೇಟರ್ ಅಂತಲೂ ಕೂಡ ಹೇಳ್ತೀವಿ. ಸೊ ಈ ಒಂದು ಪೋಸ್ಟ್ಗೆ ನಾವು ನೋಡಿದ್ರೆ ಮಿನಿಮಮ್ 1 ಇಯರ್ ಡಿಪ್ಲೊಮಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇರಬೇಕು, ಜೊತೆಗೆ ಡಿಗ್ರಿ ಆಗಿರಬೇಕು, ಜೊತೆಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. 3 ವರ್ಷ ಎಕ್ಸ್ಪೀರಿಯನ್ಸ್ ಬಂದು ನಿಮಗೆ ಯಾರು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೆ ಇರಬೇಕಾಗುತ್ತೆ, ಡೈರೆಕ್ಟ್ ಅವರು ಕೂಡ ಇದಕ್ಕೆ ಅಪ್ಲಿಕೇಶನ್ನ ಹಾಕಬಹುದು. ನೆಕ್ಸ್ಟ್ ಬಂದು ನಾವು ನೋಡಿದ್ರೆ ಸ್ಟೈನೋಗ್ರಾಫರ್ Grade 2 ಅಂತ ಹೇಳ್ತೀವಿ. ಸೊ ಈ ಒಂದು ಪೋಸ್ಟ್ಗೆ ನಾವು ನೋಡಿದ್ರೆ ನೀವು ಸೀನಿಯರ್ ವಿತ್ ಎನಿ ಡಿಗ್ರಿ, ಸೊ ಯಾವುದಾದ್ರು ಒಂದು ಡಿಗ್ರಿ ಜೊತೆಗೆ ಶಾರ್ಟ್ ಆ್ಯಂಡ್ ಇಂಗ್ಲೀಷ್ ಮತ್ತು ಕನ್ನಡ ಶಾರ್ಟ್ ಆ್ಯಂಡನ್ನು ಓದಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟು ಕೂಡ ನೀವು ಪಡ್ಕೊಂಡಿರಬೇಕಾಗುತ್ತೆ, ಶಾರ್ಟ್ ಆ್ಯಂಡ್ ಇಂಗ್ಲೀಷ್ ಆ್ಯಂಡ್ ಶಾರ್ಟ್ ಆ್ಯಂಡ್ ಕನ್ನಡ ಅಂತ ಹೇಳ್ತೀವಿ, ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗ್ತದೆ. ನೆಕ್ಸ್ಟ್ ಬಂದು ನಾವು ನೋಡಿದ್ರೆ ಜೂನಿಯರ್ ಟೆಕ್ನಿಷಿಯನ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ SSLC ಜೊತೆಗೆ
ಐ ಅಂತ ಏನು ಹೇಳ್ತೀವಿ. ಸೊ ಐ ಟಿ ಐದಲ್ಲಿ ನೀವು ಎಲೆಕ್ಟ್ರಿಕಲ್ ಅಥವಾ ಬಾಯ್ಲರ್ ಅಥವಾ ರೆಫ್ರಿಜರೇಟರ್, ಸೊ ಈ ಮೂರು ಪಾರ್ಟನ್ನು ನೀವೇನಾದ್ರು ಟ್ರೇಡನ್ನು ಓದಿದರೆ ಎನ್ ಟಿ ಸಿ ಇಂದ ನೀವೇನು ಪಡ್ಕೊಂಡಿದ್ರೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಸೊ ಪಡ್ಕೊಂಡಿದ್ರೆ ನೀವು ಈ ಒಂದು ಜೂನಿಯರ್ ಟೆಕ್ನಿಷಿಯನ್ ಪೋಸ್ಟ್ಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸೊ ಮತ್ತು ಈ ಸ್ಯಾಲ್ರಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ನೋಡಿ, ಪ್ರತಿಯೊಂದಕ್ಕೂ ಇದಕ್ಕೂ ಕೂಡ ಸ್ಯಾಲ್ರಿ ನಾನು ಡಿಸ್ಪ್ಲೇ ಮಾಡಿದ್ದೀನಿ, ನೀವು ಇದರ ಒಂದು ಸ್ಕ್ರೀನ್ಶಾಟು ಕೂಡ ತಗೋಬೋದು ಅಥವಾ ನನಗೆ ಡಿಸ್ಕ್ರಿಪ್ಷನ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ, ಆವಾಗಲೂ ಕೂಡ ನೀವು ನೋಡ್ಕೋಬೋದು. ಸೊ ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ, ಅಲ್ಲಿವರೆಗೂ ಬಾಯ್ ಬಾಯ್.